Monday to Friday, good rides today. Mind the job of the day, focus on the day. Target on the day, good rides today. Shuru Aitu Ida Ashwa Meda Yaga Nante Jaya Beri. Boro Kudre Nori Yalu Urko Beri Takat Idre Tadiri. Attention please. Hey, Nadia said again. ಏನಾಯ್ತು ಬಿಲ್ಲು? ಬೆಳಗ್ಗೆಯಿಂದ ಸಂಜೆ ತಕ ಒಂದೇ ಒಂದು ಎಂಟ್ರಿಗೆ ಇಲ್ಲಿ ತಗ ಟೈಮ್ ವೇಸ್ಟ್ ಮಾಡಿದ್ರೆ, ಬೆಳಗ್ಗೆಯಿಂದ ಸಂಜೆ ತಕ ಸೆಲೆಬ್ರಿಟಿಗಳು ತಿಂದು ಉಂಡು ತೇಗಿರೋ ಬಿಲ್ ಇದು, ಇದನ್ನ ನೀವೇ ಕಟ್ಬೇಕು. ನಾನು ಕಟ್ಬೇಕಾ? ಮೊದ್ಲೇ ಪೇಮೆಂಟ್ ಇಲ್ದೆ ಪ್ರೋಮೋಗ್ ಒಪ್ಕೊಂಡಿದೀನಿ, ಈಗ ಪೇಮೆಂಟ್ ಇಲ್ದೆ ಶೋ ಮಾಡು ಅಂದ್ರೆ ಚಾನ್ಸೇ ಇಲ್ಲ. ನಾನು ಅಲ್ಲೇ ಬಂದೆ. ಕಾಲು ಟಿ ಆರ್ ಪಿ ಧೂಳು ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಗಾನಾ ಬಜಾನಾ ಸೀಸನ್ ಟೂ ಕಾರ್ಯಕ್ರಮಕ್ಕೆ ಈ ನಿಮ್ಮ ಶರಣ್ ಮಾಡುವ ಸ್ವಾಗತ, ಸುಸ್ವಾಗತ. ಉದ್ದ ಏರ್ಬಿಟ್ಮೇಲೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ನೀವೇನು ಇಲ್ಲಿ ಶೂಟಿಂಗ್ ಬಂದಿದ್ದೀರಾ? ನಂದಿರ್ಲಿ, ಏನ್ ಗುರು ನೀನು? ಯಾರು ಎಮೋಷನ್ಗೆ ಎಂಟರ್ಟೈನ್ಮೆಂಟ್ಗೆ ಗಾನಾ ಬಜಾನಾ, ಗಾನಾ ಬಜಾನಾ ಶೋದ ಆಂಕರ್ ನಿರಂಜನ್ ಸರ್. ನಾನು ಆಂಕರ್ ನಿರಂಜನ. ಏನ್ ಗುರು ಅವತಾರ ನಿಂದ? ಯೋ ಸರ್, ನನ್ನ ಅವತಾರ ಬಿಡಿ ಸರ್. ನಾನು ಹೆಂಗೋ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಹತ್ತದ್ದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟಿ ಕನ್ನಡಕಗಳು ಹಿಡ್ಕೊಂಡು ಅಲ್ಲಿ ಇಲ್ಲಿ ಆಂಕರಿಂಗ್ ಮಾಡ್ಕೊಂಡು ಹೆಂಗೋ ಹೊಟ್ಟೆ ಪಾಡು ಮಾಡ್ಕೊಂಡಿದ್ದೆ. ನೀವೇನ್ ಸರ್ ಇಲ್ಲೂ ಬಂದಿರಾ? ಅದು ಬಿಡಿ, ನಿಮ್ದು ಏನ್ ಅವತಾರ ಇದು? ನನ್ನ ಅವತಾರ ಪ್ರಶ್ನೆ ಇರಲಿ, ನಿನ್ನ ಅವತಾರ ನಿನ್ ಗೊತ್ತಾಗ್ತಿಲ್ಲ ತಾನೇ? ತಡಿ, ನಿನ್ ಕರಡಿ. ಹಲೋ, ಇಲ್ಲಿ ಯಾರು ಕರಡಿ ತಗೊಂಡ್ರಿ ಇಲ್ಲಿ? ಇವ್ ನೀವು ಅವತಾರ ಗೊತ್ತಾಗುತ್ತೆ ನೋಡಿ, ನನ್ನ ಅವತಾರದ ಬಗ್ಗೆ ಮಾತಾಡ್ತಿರಲ್ವಾ? ಹಿಂಗೋಗಿ ಹಿಂಗ್ ಬರ್ತೀನಿ ನೋಡಿ ಸರ್. ಏನ್ ಸರ್, ನಿಮ್ಮ ಅವತಾರ ಸವಾಸ ಮಾಡಿ ಮಾಡಿ ನನ್ನ ಅವತಾರನೇ ಬದಲಾಗಿ ಹೋಗಿತ್ತಲ್ಲ ಸರ್. ಏನ್ ಸರ್, ನಾನು ಬರೋದೊಂದು ಎರಡ್ ನಿಮಿಷ ಲೇಟ್ ಆಯ್ತಪ್ಪ. ಹಲೋ, ಎರಡ್ ನಿಮಿಷನ ಗುರುವೆ? ಒಂದ್ ಐದ್ ನಿಮಿಷ ಲೇಟ್ ಆಯ್ತು ಸರ್. ಐದ್ ನಿಮಿಷನ ಯಾಕೆ ಬಿಡಿ ಸರ್? ನನಗೂ ಬೇಡ, ನಿಮ್ಗೂ ಬೇಡ. ಒಂದು 15 ನಿಮಿಷ ಲೇಟ್ ಆಯ್ತಪ್ಪ ಅಷ್ಟೇ. ಅದಕ್ಕೆ ನೋಡಿದ್ರೆ ನೀವು ನನ್ನ ಆಂಕರಿಂಗ್ ಮೇಲೆ ಹೊಟ್ಟೆ ಹೊಡಿರ ಸರ್. ಅಲ್ಲ, ನೀವು ಹಾಡು ಹೇಳ್ತೀರಾ, ಡೈರೆಕ್ಟ್ ಮಾಡ್ತೀರಾ, ಆಕ್ಟಿಂಗ್ ಮಾಡ್ತೀರಾ, ಪ್ರೊಡ್ಯೂಸು ಮಾಡ್ತೀರಾ, ಈಗ ಆಂಕರಿಂಗು ನೀವೇ ಮಾಡ್ಬಿಟ್ರೆ ನಮ್ಮಂತವ್ರಲ್ಲಿ ಎಲ್ಗೆ ಹೋಗ್ಬೇಕು ಸರ್? ಇಲ್ಲಿ ನೋಡು ನಿರಂಜನ ಗಾನಾ ಬಜಾನ ಯೂನಿಟ್ರೆ ಕಾಲು ಟಿ ಆರ್ ಪಿ ಧೂಳು
ಥ್ಯಾಂಕ್ ಯು ಸರ್ ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಲೈನ್ಸ್ ನನಗೆಲ್ಲ ಸೂಟ್ ಆಗೋದು, ಇವ್ರಿಗೆ ಸೂಟ್ ಆಗೋದು ಆಕ್ಚುಲಿ. ಥ್ಯಾಂಕ್ ಯು ಶರಣ್ ಸರ್ ಬಂದಾಗಿದೆ, ನಾನು ರೆಡಿ ಇದ್ದೀನಿ. ಮತ್ತೆ ಯಾಕೆ ತಡ, ನಮ್ಮ ಮೊದಲನೇ ರೌಂಡ್ ನ ಶುರು ಮಾಡಬೇಡ, ಏನಂತೀರ ಸರ್? ಮೊದಲನೇ ರೌಂಡ್ ನನ್ನ ಟೀಮ್ ನ ಪರಿಚಯಿಸಬಾರ್ದ ನಾನು, ಅದ ಹೆಂಗ ಆಗತ್ತಂಗೆ? ಸಾರಿ ಸರ್, ನಿಮ್ಮನ್ನ ನೋಡಿದ ಖುಷಿನಲ್ಲಿ ನಾನು ಎಲ್ಲ ಮರ್ತು ಬಿಟ್ಟೆ ಅಂತರ. ಸೊ ಹಾಗಿದ್ರೆ ಅವ್ರನ್ನ ನಾನ್ ಕರೆದಕ್ಕಿಂತ ನೀವು ಕರೆದೇ ಸೂಕ್ತ ಅನ್ಸುತ್ತೆ, ನೀವೇ ಕರೆದು ಬಿಡಿ ಸರ್. ಅವತಾರ ಪುರುಷ ಟೀಮ್ ವೆಲ್ಕಮ್. ಅವತಾರ ಪುರುಷ ಎಂಟೈರ್ ಟೀಮ್ ಇವತ್ತು ನಮ್ಮ ಜೊತೆ ಇದೆ, ತುಂಬಾನೇ ಖುಷಿ ಆಗ್ತದೆ ನಿಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಅಂದ್ರೆ ಗಾನ ಭಜನ ಸೀಸನ್ ಟೂಗೆ ಸ್ಪೆಷಲ್ ಆದ ಸ್ವಾಗತ, ಸುಸ್ವಾಗತ. ವಿಜಯ್ ಚಂಡೂರ್ ಅವ್ರಿಗೆ ವಿಶೇಷವಾದ ಆಹ್ವಾನ ಕಾರ್ಯಕ್ರಮಕ್ಕೆ ಬರಲಿ, ಜೊತೆಗೆ ಚಪ್ಪಾಳೆ. ಇನ್ನೊಂದು ವಿಚಾರನ ಇಡೀ ಕರ್ನಾಟಕಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಓನ್ಲಿ ಆನ್ ಸ್ಟಾರ್ ಸುವರ್ಣ. ಯಾರೇ ಕಷ್ಟದಲ್ಲಿದ್ರು ವಿತೌಟ್ ಇಂಟ್ರೆಸ್ಟ್ 1 ಲಕ್ಷದವರೆಗೂ ಅಮೌಂಟ್ ಕೊಡೋದಕ್ಕೆ ಇವತ್ತು ವಿಜಯ್ ಅವರು ವೇದಿಕೆ ಮೇಲೆ ಒಪ್ಪುತ್ತಾ ಇದ್ದಾರೆ. ಈಗ ಸುನಿ ಅವರು, ನಿಮ್ಗೊಂದು ಪ್ರಶ್ನೆ. ಎಲ್ಲಾ ಒಂದು ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಒಂದಾಗ ನೋಡಿರ್ತೀರಾ, ನೀವು ಮಾಡಿಸಿರ್ತೀರಾ. ಹೌದು, ಆದ್ರೆ ನಾವು ಒಂಥರ ಡಿಫ್ರೆಂಟ್, ನಾವು ಹೀರೋ ಹೀರೋಯಿನ್ ದೂರ ಮಾಡ್ತಾ ಇದೀವಿ. ನಿಮ್ ಅನಿಸಿಕೆ? ಒಳ್ಳೆ ಟಿ ಆರ್ ಪಿ ಬರ್ಬೋದು. ಈಗ ಎರಡು ಟೀಮ್, ಒಂದು ಶರಣ್ ಅವರು, ಒಂದು ಆಶಿಕಾ ಅವರು. ಸೊ ಅವ್ರವ್ರ ಟೀಮ್ ಗೆ ಯಾರ್ಯಾರು ಹೋಗ್ತಾರೆ ಅಂತ ಹಳೆ ಕಾಲದಲ್ಲೆಲ್ಲ ಒಂದೊಂದು ಆಟ ಆಡ್ತಾ ಇದ್ವಿ, ಬೆನ್ಮೇಲೆ ಹಿಂಗೆಲ್ಲ ಹೊಡೆದ್ಬಿಟ್ಟು ಇದೆಷ್ಟು ಹೇಳು ಇದೆಷ್ಟು ಹೇಳು ಇದು ಯಾರಿಗೆ ಹೇಳು. ಸುನಿ ಅವರು ಕ್ರಿಕೆಟ್ ಬೇರೆ ತರ ಮಾಡ್ತಾರೆ. ಇದು ಯೂಸ್ ಸರ್ಟಿಫಿಕೇಟ್ ಅಲ್ಲಿ ನಡೀತಾ ಇದೆ ಸಿನಿಮಾ, ಯೂಸ್ ಸರ್ಟಿಫಿಕೇಟ್ ಅಲ್ಲಿ ಹೋಗ್ಲಿ. ಸೊ ಮೊದಲನೇದಾಗಿ 1ನೇ ನಂಬರ್ 2ನೇ ನಂಬರ್ ಈಗಾಗಲೇ ಸೆಲೆಕ್ಟ್ ಆಗೋಗಿದೆ. 1 ನೀವು, 2 ಆಶಿಕಾ ಅವರು, ಮಿಕ್ಕಿದೆಲ್ಲ ಅವ್ರವ್ರಿಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರೋ ಅವ್ರವ್ರ ಅವ್ರ ಟೀಮ್ಗೆ ಹೋಗ್ತಾರೆ. ಮೊದಲು ನನಗೆ ಒಡಿಸ್ಕೊಳ್ಳೋದ್ರಿಂದ ಕಾರ್ಯಕ್ರಮ ಶುರು ಮಾಡ್ತಾ ಇದೀನಿ. ನಿಮ್ ಟೀಮ್ಗೆ ಮ್ಯಾಮ್ ನೀವು ಬನ್ನಿ ಸರ್. ಇದು ಯಾರಿಗೆ? ಇದು ಆಶಿಕಾ ಅವ್ರಿಗೆ. ಓಕೆ, ಯಾರು? ಓಹೋ, ಓಕೆ, ಆಗ್ಲಿ. ಇದು ಯಾರಿಗೆ? ಶರಣ್ ಅವ್ರ ಟೀಮ್ಗೆ. ಚೆಂಡು, ಆಶಿಕರೇ ನಿಮ್ಮ ಜಾಗ ಇದು, ಶರಣ್ ಅವರೇ ನಿಮ್ಮ ಜಾಗ ಇದು. ಭವ್ಯ ಮೇಡಮ್ ಅವರು, ಆಫ್ಟರ್ ಸೋ ಮೆನಿ ಇಯರ್ಸ್ ಎಲ್ಲಿ ಟಿವಿಲೂ ಕಾಣಿಸ್ಕೊಂಡಿಲ್ಲ ಅಂತ ಯಾರು ಹೇಳಿದ್ರು, ನಿರಂಜನ್ ಇದಾರೆ ಅಂದ್ರೆ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಬಂದ್ಯಾರಂತೆ, ತುಂಬಾನೇ ಖುಷಿ ಆಯ್ತು. ಅದ್ ಯಾರು ಅಂತ ಕೇಳ್ತಾ ಇದ್ದಾರೆ. ಸುಪ್ರಭಾತ ಕೇಳ್ತಾ ದಿನ ಶುರು ಮಾಡೋ ಅಮ್ಮ, FM ಕೇಳ್ತಾ ಆಫೀಸ್ಗೆ ಹೋಗೋ ಅಪ್ಪ, ಸಾಹಿತ್ಯನೇ ಸಾಯಿಸ್ತಾ ಸ್ಕೂಲ್ಗೆ ಹೋಗುವಂತ ಬ್ರದರ್, ಲಿಪ್ಸಿಂಕ್ ಮಾಡ್ಕೊಂಡು ರೀಲ್ಸ್ ಮಾಡೋ ಡಾಟರ್, ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ರು ಹುಡುಕುವಂತ ಆ ಮನೋರಂಜನೆ ಸುವರ್ಣ ನಿಮ್ಮ ಮನೆಗೆ ತರ್ತಾ ಇದೆ ಸೀಸನ್ 2 ಗಾನ ಭಜನ. ರಾಮರಾಜ್ ಪಂಚೆ ಶರ್ಟ್ ಮತ್ತು ಬನಿಯನ್ಗಳು ಪ್ರೆಸೆಂಟ್ಸ್ ಗಾನ ಭಜನ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ. ಶರಣ್ ಸರ್ ಆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಅಥವಾ ನಿರ್ದೇಶಕರಾಗಿ, ಟೆಕ್ನಿಷಿಯನ್ ಆಗಿ ಬಹಳ ಜನಕ್ಕೆ ಪರಿಚಯ ಇರಬಹುದು, ಬಹಳ ಜನಕ್ಕೆ ತುಂಬಾನೇ ಚಿರ ಪರಿಚಯ ಇರಬಹುದು, ಆದ್ರೆ ಒಬ್ಬ ಸಿಂಗರ್ ಆಗಿ ಬಹಳ ಜನಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಶರಣ್ ಸರ್ ಅವರ ಅದ್ಭುತವಾದ ಗಾಯನ ನಮ್ಮ ಗಾನ ಭಜನಲ್ಲಿ ಕೇಳಿದೆ, ಇನ್ನೆಲ್ಲಿ ಕೇಳೋಣ. ಸೊ ಕಾರ್ಯಕ್ರಮಕ್ಕೆ ಒಂದು ಓಂಕಾರ ಹಾಡಕ್ಕೆ ನಾನು ಶರಣ್ ಸರ್ ಅವ್ರನ್ನ ಕೇಳ್ಕೊತಾ ಇದೀನಿ ಸರ್. ಕಾರ್ಯಕ್ರಮದ ಮೊದಲನೇ ಹಾಡು, ಸೀಸನ್ ಇನ್ನ ಮೊದಲನೇ ಹಾಡು. ಓಕೆ, ಅವರ ನಾಮ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏನು ದಾಹ ಯಾವ ಮೋಹ, ಏನು ದಾಹ ಯಾವ ಮೋಹ, ತಿಳಿಯದಾಗಿದೆ ಸ್ವಾಮಿ ಇನ್ನು ನಿನ್ನ ಹೆಸರ ಹೇಳು ಆಸೆಯಾಗಿದೆ. ಏನು ದಾಹ ಯಾವ ಮೋಹ, ಏನು ದಾಹ ಯಾವ ಮೋಹ, ತಿಳಿಯದಾಗಿದೆ ಸ್ವಾಮಿ ಇನ್ನು ನಿನ್ನ ಹೆಸರ ಹೇಳು ಆಸೆಯಾಗಿದೆ.
ಅವತಾರ ಪುರುಷನ ಇನ್ನೊಂದು ಅವತಾರ ಇದು. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ನೈಸ್. ಈಗ ಭಕ್ತಿ ಮೂಡಿಂದ ಮತ್ತೆ ಆಟದ ಮೂಡಿಗೆ ಬರೋಣ. ನಮ್ಮ ಮೊಟ್ಟ ಮೊದಲ ರೌಂಡ್ ಆಡುವಂತ ಸಮಯ. ನಿರಂಜನ ನೀನು ಮಾಡಿದ್ದು ಸರಿನಾ? ಚಿಕ್ಕ ಹುಡುಗನಿಂದ ನಾನು ಚಡ್ಡಿ ಹಾಕ್ಸಿ ಊಟ ತಿನ್ಸಿ ಮುದ್ದೆ ಉಣಿಸಿ ಎಲ್ಲ ಬೆಳೆಸಿದ್ದು ನಾನು. ಸಾರಿ, ದಯವಿಟ್ಟು ಕ್ಷಮಿಸಿ, ಬಂದಾಗ್ಲೇ ಹೇಳ್ಬೇಕಾಯ್ತು, ಮರ್ತೋದೆ. ಸೊ ಈಗ ಬಹಳ ಮುಖ್ಯವಾದ ವ್ಯಕ್ತಿನ ಪರಿಚಯ ಮಾಡಿಸುವಂತ ಸಮಯ. ಇವನು ನಾನು ಪಟಾಪಟ್ಟಿ ಚಡ್ಡಿ ಹಾಕೊಂಡು ಊರಿಗೆ ಬಂದು ಪ್ಯಾಂಟ್ ಹಾಕೊಂಡು ಪೇಟೆಗೆ ಬರೋ ತನಕ ನನ್ನನ್ನು ನೋಡ್ಕೊಂಡಂತ ಅನಾಥ ರಕ್ಷಕ ದೀನ ಬಂದು ಆಪತ್ ಬಾಂಧವ ಅಂದ್ರೆ ಅವನೇ ಅವತಾರ ಪುರುಷ. ಅವನ ಹೆಸರು ಅಧ್ಯಕ್ಷ ಅಂತ. ಹಾಗಾಗಿ ಈ ಅಧ್ಯಕ್ಷರ ಜೊತೆ ಮೀಟ್ ಮಾಡಿಸುವಂತ ಸಮಯ ಬಂದಿದೆ. ಅಧ್ಯಕ್ಷರೇ, ಒಂದ್ಸಲಿ ಹಾಯ್ ಹೇಳ್ಬಿಡಿ. ಅಧ್ಯಕ್ಷರೇ, ಚೆನ್ನಾಗಿದ್ದೀರಾ? ನಿಮ್ಮ ಅವತಾರ ಪುರುಷ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಆದ್ರೆ ಅದ್ರಲ್ಲಿ ಒಂದು ಡೈಲಾಗ್ ತುಂಬಾ ಇಷ್ಟನೇ ಇಷ್ಟ. ಯಾವುದು? ತರ್ತಾನೆ ಹರೀಶ ಅವತಾರ ಪುರುಷ. ಅಧ್ಯಕ್ಷರೇ, ಶುರು ಮಾಡ್ಬೋದಾ? ಶುರು ಮಾಡಿ. ಮಾಡಿ ಬುಟ್ವೀ. ನೆನಪಿರ್ಲಿ, ಈ ಕಾರ್ಯಕ್ರಮದಲ್ಲಿ ಮೂರು ಸುತ್ತುಗಳಿರುತ್ತೆ. ಪ್ರತಿ ಸುತ್ತು ಗೆದ್ದಾಗಲೂ ನೀವು ಕುಬೇರ ಮೂಲೆಗೆ ಹೋಗುವಂತ ಒಂದು ಅವಕಾಶ ಸಿಗುತ್ತೆ. ಮೂರು ಸುತ್ತು ಮುಗಿದ ಮೇಲೆ ಯಾರ ಹತ್ರ ಜಾಸ್ತಿ ದುಡ್ಡಿರುತ್ತೋ ಅವರು ಈ ಒಂದು ಆಟನ ಗೆದ್ದ ಹಾಗೆ. ಸೊ ಆಟ ಬರ್ತಾ ಬರ್ತಾ ಏನು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಾ ಹೋಗ್ತೀನಿ. ಸೊ ಈಗ ಮೊದಲ ರೌಂಡ್ ನ ಶುರು ಮಾಡೋಣ. ನಮ್ಮ ಮೊದಲ ಸುತ್ತಿನ ಹೆಸರು ಸೌಂಡ್ ಪಾರ್ಟಿ. ಈ ಆಟ ಬಲು ಸಿಂಪಲ್ಲು. ನಮ್ಮ ನಿರಂಜನ್ಗೆ ಹೇಳಿ ಚರಣನ ಪ್ಲೇ ಮಾಡಿಸ್ತೀನಿ. ಇದರ ಪಲ್ಲವಿ ಯಾರಿಗೆ ಗೊತ್ತು? ಅವರು ಇದ್ದಕ್ಕಿದ್ದಂತೆ ಬಜಾರ್ನ ಒತ್ತಬೇಕು. ಬಜಾರ್ನ ಒತ್ತಿ ಇದ್ರ ಪಲ್ಲವಿನ ಆಡ್ಲಿಲ್ಲ ಅಂದ್ರೆ ಪಾಯಿಂಟ್ಸ್ ಎದುರುಗಡೆ ಟೀಮ್ಗೆ ಹೇಗರಿ ಹೋಗುತ್ತೆ. ನಿರಂಜನ್ ಶುರು ಹಚ್ಚಿತು. ಟೀಮ್ ಶರಣ್, ಟೀಮ್ ಆಶಿಕಾ, ಆರ್ ಯು ರೆಡಿ? ಅಧ್ಯಕ್ಷರೇ, ನಮ್ಮ ಮೊದಲನೇ ಹಾಡನ್ನ ಕೇಳಿಸುವಂತ ಸಮಯ. ಬರ್ಲಿ ಮೊದಲನೇ ಗಾನ. ಓಕೆ, ಈ ಒಂದು ಬಜಾರ್ನ ಹೊತ್ತಿರೋದು ಟೀಮ್ ಆಶಿಕಾ. ಹಾಗಾಗಿ ಇದರ ಪಲ್ಲವಿ ಏನ್ ಹೇಳಿ? ಹಸಿರು ಗಾಜಿನ ಬಳೆಗಳೆ, ಸ್ತ್ರೀ ಕುಲದ ಶುಭ ಸ್ವರಗಳೆ, ಈ ಕೈಗಳಿಗೆ ಶೃಂಗಾರವೇ, ಧನ್ಯತೆ ಸಂಗೀತವೇ, ನಿನ್ನೆಲ್ಲ ಗಾನ ನಿಮ್ಮದ ಹಸಿರು ಗಾಜಿನ ಬಳೆಗಳೆ. ನೀವೇನು ಹಾಡು ಹೇಳಿದ್ರಿ, ಈ ಉತ್ತರ ಸರಿಯಾಗಿದೆಯಾ ಇಲ್ವಾ ಅಂತ ಅಧ್ಯಕ್ಷ ಹೇಳ್ತಾರೆ. ಅಧ್ಯಕ್ಷರೇ, ಹಸಿರು ಗಾಜಿನ ಬಳೆಗಳೆ ಸರಿ. ಆಕ್ಚುಲಿ ಈ ಸಾಂಗ್ ನ ಆಶಿಕಾ ಮೇಡಮ್ ಹೇಳ್ಬೇಕಾಗಿತ್ತು, ಯಾಕಂದ್ರೆ ನಮ್ ಸಿನಿಮಾದಲ್ಲಿ ಸುಧಾರಣಿ ಮೇಡಮ್ ಆಶಿಕಾ ಅವರ ತಾಯಿ ರೋಲ್ ಮಾಡಿದ್ದಾರೆ. ನೋಡಿ, ನಮ್ಮ ಮಮ್ಮಿ ಹಾಡಿರೋದು ಹೇಳಿ ಅಂತಾನೆ. ನಾವು ಸ್ಪೆಷಲ್ ಮೂಮೆಂಟ್ ನ ಇನ್ನೂ ಸ್ಪೆಷಲ್ ಮಾಡೋಣ. ಒಂದು ಪ್ರಾಪರ್ಟಿ ಬರ್ಲಿ. ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ. ಓಕೆ ಮ್ಯಾಮ್, ಬನ್ನಿ. ಸುಧಾರಣಿ ಮೇಡಮ್, ನಿಮ್ಮನ್ನ ಬಹಳ ಮಿಸ್ ಮಾಡ್ಕೋತಾ ಇದೀವಿ ನಾವು. ನಿಜವಾಗ್ಲೂ ನೀವು ಇಲ್ಲಿ ಇರಬೇಕಾಗಿತ್ತು, ಹಸಿರು ಗಾಜಲ್ಲಿ ನಿಮ್ಮನ್ನ ನೋಡಬೇಕಾಯ್ತು ಅನ್ನೋ ಆಸೆ ಇತ್ತು. ಬಟ್ ಆದ್ರೂ ಪುಷ್ಕರ್ ಅವರ ಕೋರಿಕೆಯ ಮೇರೆಗೆ ನಿಜವಾಗ್ಲೂ ಇಬ್ಬಿಬ್ರಿಗೂ ಗಾಜು ತೊಡಸಾಗಿದೆ. ಬರ್ಲಿ ಸಾ. ಹಸಿರು ಗಾಜಿನ ಬಳೆಗಳೆ, ಸ್ತ್ರೀ ಕುಲದ ಶುಭ ಸ್ವರಗಳೆ, ಈ ಕೈಗಳಿಗೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಧ್ಯಕ್ಷರೇ, ಬರಲಿ ಎರಡನೇ ಗಾನ. ಮನೆಯಲ್ಲಿ ಮಾತ್ರ ಹಸಬೆಂಡು, ಹೊರಗಡೆ ಮತ್ತೆ ಟೀಮ್ ಆಶಿಕಾ. ಬಜರ್ ಓದ್ತಿದಾರೆ, ಬಜರ್ ಓದ್ತಿ ತಪ್ಪು ಹೇಳಿದ್ರೆ ಪಾಯಿಂಟ್ಸ್ ಎದುರುಗಡೆವರೆಗೆ ಹೋಗುತ್ತೆ. ಅಲ್ಲ, ಅದೇ ಪ್ಲಾನ್ ನಮ್ದು, ಅವ್ರಿಗೊಂದು ಪಾಯಿಂಟ್. ಓಕೆ, ಸಾಂಗ್ ಪ್ಲೀಸ್. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಸಿಟ್ ಡೌನ್ ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಇನ್ನೇನು ಕೆಲಸ, ರಂಗು ನಿಂಗು, ಸಿಂಗ್ ಸಾಂಗ್ ಸಿಂಗು,
ಪುಷ್ಕರ್ ಅವರೇ, ಎಂತ ಒಳ್ಳೆ ಗಾಯನ ನಿಮ್ದು. ಬಟ್ ಈ ಒಂದು ಸಾಂಗ್ ಸರಿಯಿಲ್ಲ ತಪ್ಪ ಅಧ್ಯಕ್ಷರೇ, ಆನ್ಸರ್ ಪ್ಲೀಸ್. ಈಗ ಘಟ್ಟ ಕಡೆಯ ಸಾಂಗ್ ಆಫ್ ದ ರೌಂಡ್. ಸರ್ ಒಂದ್ ಸೆಕೆಂಡ್, ಏನು ಈಗ ನೀವು ಹಸಿರು ಗಾಜಿನ ಬಳೆಗಳೇ ಅಂದ್ರೆ ಬಳೆ ಬಂತು, ಅವ್ರು ಇವಾಗ ಕಮಾನು ಡಾರ್ಲಿಂಗ್ ಅಂದ್ರು. ಪ್ರಾಪರ್ ಆಗ ಅದೇನು ಸೆಟ್ ಮಾಡ್ತೀರ ಸೆಟ್ ಮಾಡಿ ಬನ್ನಿ ಒಂದ್ ನಿಮಿಷ. ಹೇಳಿದ್ದೆ ಯಾರು ಹಾಡು ಅಲ್ಲ, ಹೇಳಿದ್ ನಾವಿರ್ಬೋದು, ಕೇಳಿದ್ ನೀವಲ್ವಾ. ಬನ್ನಿ ಘಟ್ಟ ಕಡೆಯ ಗಾನ ಪ್ಲೀಸ್. ಹಚ್ಫೋನು ನಾ ಹೆಂಗೆ ನಿನ್ನಿಂದೆ ಬತೀನಿ. ಅವ್ರ ಪಾಯಿಂಟ್ ನಮ್ಗೇನೆ ಪಕ್ಕ ಗೊತ್ತಿಲ್ವಾ. ಜಯ ಜಯ ಜಾಕೆಟ್ಟು ಜಯ ಗಂಡ ಜಯ ಜಯ ಜಾಕೆಟ್ಟು ಜಯ ಗಂಡ ರಾಕೆಟ್ಟು. ಓಕೆ, ಆಕ್ಚುಲಿ ಅವರದೇ ಒಂದು ಸಾಂಗ್ ಇದು, ಹೇಳದೆ ಇದ್ರೆ ತಪ್ಪಾಗ್ತಾಯ್ತು, ಆದ್ರೂ ಚೆಕ್ ಮಾಡೋದು ನಮ್ ಧರ್ಮ. ಇದ್ರದೊಂದು ವಿಚಾರ ಹೇಳ್ಬೇಕು, ಈ ಸಾಂಗ್ ಇದೆಲ್ಲ ಲಿರಿಕ್ಸ್ ಇದ್ದಿದ್ದು ಇದು ಅರ್ಜುನ್ ಅವರ ಸ್ಟುಡಿಯೋದಲ್ಲಿ. ಕುಯ್ಯೋ ಕುಯ್ಯೋ ಕೋಳಿ ಇವನ್ ಮನೆ ದೇವ್ರು ಕಾಳಿ, ಇದು ಇದ್ದಿದ್ದು. ತರುಣ್ ಅವತ್ತು ಅಲ್ಲಿ ಅರ್ಜುನ್ ಸ್ಟುಡಿಯೋ ಕೂತಾಗ ಅವ್ರ ಕಾಲೇಜ್ ಅಲ್ಲಿ ಅದು ಜಯ ಜಯ ಜಾಕೆಟ್ ಜಯನ್ ಗಂಡ ರಾಕೆಟ್ ಅಂತ ಹೇಳೋರು ಅಂತೆ. ಇದು ಕುತ್ಕೊಳತ್ತೆ ನೋಡ್ರಿ ಈ ಲೈನ್, ಜಯ ಜಯ ಜಾಕೆಟ್ ಜಯನ್ ಗಂಡ ರಾಕೆಟ್ ಇದು ಜಯ ಜಯ ಜಾಕೆಟ್, ಇದನ್ನ ಹೆಂಗ್ರಿ ಮರೆಯಕ್ಕೆ. ಸೊ ಕಡೆಯದಾಗಿ ಈ ಒಂದು ಸಾಂಗ್ ಸರಿನಾ ತಪ್ಪ ಅಧ್ಯಕ್ಷರೇ ಪ್ಲೀಸ್. ಜಯ ಜಯ ಜಾಕೆಟ್ ಜಯನ್ ಗಂಡ ರಾಕೆಟ್ ಸರಿಯಾದ ಉತ್ತರ. ಟೀಮ್ ಆಶಿಕ ಅವರು ಈ ಒಂದು ರೌಂಡ್ ಅಲ್ಲಿ ಗೆದ್ದಿದ್ದಾರೆ, ಬನ್ನಿ ಜಾಯ್ ಚಪ್ಪಾಳೆ. ಈಗ ನಿಮಗೆ ನಮ್ಮ ಕುಬೇರ ಮೂಲಿಗೆ ಹೋಗೋಕೆ ಅವಕಾಶ ಸಿಗ್ತಾ ಇದೆ. ನಿಮ್ಮಲ್ಲಿ ಯಾರ್ದು ಲಕ್ಕಿ ಎಂಡ್ ಅಂತ ನೀವೇ ದಯವಿಟ್ಟು ಡಿಸ್ಕಸ್ ಮಾಡ್ಕೊಳ್ಳಿ. ಸಿನಿಮಾದಲ್ಲಿ ಸಿರಿ ಅಂತ ಹೆಸರು, ಓ ಈ ಸಿರಿ ಹೋಗಿ ಆ ಕುಬೇರನಿಂದ ಸಿರಿ ತರಬೇಕು ಅಂತ. ಸಿರಿ ಸಂಪತ್ ಎರಡು ನಿಮ್ದಾಗ್ಲಿ ಅಂತ. ಓಕೆ, ಬಟ್ ಅಲ್ಲಿ ನಾಲ್ಕು ಟೇಪ್ ರೆಕಾರ್ಡರ್ ಗಳಿರುತ್ತೆ, ಯಾವ್ದಾನ ಒಂದು ಟೇಪ್ ರೆಕಾರ್ಡರ್ ನೀವು ಆಯ್ಕೆ ಮಾಡ್ಕೊಂಡು ಬರ್ಬೇಕಾಗತ್ತೆ. ಅದ್ರ ಒಳಗಡೆ ಎಷ್ಟು ದುಡ್ಡಿದೆ ಅಂತ ಇಲ್ಲಿ ಬಂದ್ಮೇಲೆ ರಿವೀಲ್ ಮಾಡ್ತೀವಿ. ಓಕೆನಾ, ಬನ್ನಿ. ಅವ್ರಿಗೇನ್ ಕೆಲ್ಸ ಬಿ ತಗ ಬಿ ಬಿ ಅಯ್ಯೋ ಏನ್ ಗುರು ಚಬಕ್ಕಿದು. ವಿಜಯ್ ಅವರೇ, ಅವ್ರು ಕಮ್ಮಿ ತಗೊಂಡ್ರೆ ನಿಮಗ್ ಬೆನಿಫಿಟ್. ಓಕೆ, ಅಯ್ಯಯ್ಯೋ ಅಯ್ಯಯ್ಯೋ ಅಲ್ಲಿ ಅಲ್ಲಿ ನೋಡಿ ಸಿರಿ ಸಂಪತ್ತು. ಈಗ ಇದನ್ನ ಕರ್ನಾಟಕದ ಮುಂದೆ ತೋರಿಸುವಂತ ಸಮಯ. ಆಶಿಕ ಅವರು ಗೆದ್ದಿರುವಂತ ಮೊತ್ತ ಸಾವಿರ ಸಾವಿರ. ಥ್ಯಾಂಕ್ ಯು ವೆರಿ ಮಚ್. ಟೀಮ್ ಶರಣ್ ಅವರು ಈ ಒಂದು ಸುತ್ತಿನ ಸೋತಿದ್ದಾರೆ. ಬಟ್ ಶರಣ್ ಅವರೇ, ನಿಮ್ಮ ಟೀಮಿನ ಸೋಲಿಗೆ ಯಾರು ಕಾರಣ ಅಂತ ನಿಮ್ಗೆ ಅನ್ಸುತ್ತೆ? ಬಜರ್ ಕಾರಣ. ಬನ್ನಿ ಮೂರು ಜನ, ಬನ್ನಿ ಮೂರು ಜನ ಬನ್ನಿ. ಈಗ ಪನಿಷ್ಮೆಂಟ್ ಏನಪ್ಪಾ ಅಂದ್ರೆ ಬಹಳ ಬಹಳ ಸಿಂಪಲ್, ಮೂರು ಬಹಳ ಬಹಳ ಹೆಲ್ದಿ ಡ್ರಿಂಕ್ ಇದೆ ಇಲ್ಲಿ. ಈಗ ಈ ಒಂದು ಜ್ಯೂಸ್ ಅನ್ನ ಕುಡಿದು ನಿಮ್ಮ ಫೇವರೇಟ್ ಸಾಂಗ್ ಅನ್ನ ಹೇಳಬೇಕು. ವಿಚಿತ್ರವಾಗಿರೋದ್ರಿಂದ ಇದನ್ನ ಯಾರಿಗೋಸ್ಕರ ಸೆಲೆಕ್ಟ್ ಮಾಡ್ತೀರಾ? ವಿಜಯ್ ಭವ. ವಿಜಯ್ ಅವರೇ, ಇದನ್ನ ಒಂದೇ ಗುಟ್ಕಲ್ಲಿ ಕುಡಿದು ನಿಮ್ಮ ಫೇವರೇಟ್ ಸಾಂಗ್ ಯಾವ್ದಾದ್ರು ಹೇಳಿ, ಪಟ್ ಅಂತ ಕುಡಿರಿ. ಹೇಳಿ ಫೇವರೇಟ್ ಸಾಂಗ್ ಹೇಳಿ. ತರ್ತಾನೆ ಹರ್ಷ ಅವತಾರ ಪುರುಷ, ಕಪ್ಪೆ ಒಡಿ ಬಾರೋ ಎಂಟ್ರಿ ಕೊಟ್ಟ ಹೀರೋ. ಆಟ ಮುಂದುವರ್ಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಮೊದಲನೇ ಸುತ್ತು ಮುಗಿದಾಗಿದೆ, ಮೊದಲನೇ ಸುತ್ತಲ್ಲಿ ಟೀಮ್ ಆಶಿಕಾ ವಿನ್ ಆಗಿದೆ. ಸೊ ಇದೇ ಜೋಶ್ ಅಲ್ಲಿ ಎರಡನೇ ಸುತ್ತನ ಶುರು ಮಾಡೋಣ. ನಮ್ಮ ಎರಡನೇ ಸುತ್ತು ಆಕ್ಷನ್ ಪಾರ್ಟಿ. ಸೊ ಅಧ್ಯಕ್ಷರೇ, ಈ ಒಂದು ಆಕ್ಷನ್ ಪಾರ್ಟಿನಲ್ಲಿ ಏನೇನೆಲ್ಲ ಆಗುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್
ತಂಡದಿಂದ ಇಬ್ಬರು ನಿರಂಜನ್ ಪಕ್ಕ ಬಂದು ನಿಂತು ಆಡಿಗೆ ಆಕ್ಟ್ ಮಾಡಿ ತೋರಿಸ್ತಾರೆ. ನಿಮಗೆ ನಾವು ಎರಡು ಚಾನ್ಸ್ ಕೊಡ್ತೀನಿ, ಆ ಆಡು ಯಾವುದು ಅಂತ ಉಳಿದ ಇನ್ನೊಬ್ಬರು ಆಡನ್ನು ಕಂಡುಹಿಡಿಯಬೇಕು. ಯಾರು ಆಡನ್ನ ಕಂಡುಹಿಡಿತಾರೋ ಅವರು ಈ ಗೇಮ್ ನ ಹೆಚ್ಚು ಕೆಡಿಗೆವರೆ ಅಂತ ಅರ್ಥ. ನಿರಂಜನ್ ಶುರು ಹಚ್ಚಿಕೋ. ಯಾರು ಇಲ್ಲಿ ಬಂದು ಆಕ್ಟ್ ಮಾಡ್ತೀರಾ, ಅಲ್ಲಿ ನಿಂತ್ಕೊಂಡು ಯಾರು ಗೆಸ್ಟ್ ಮಾಡ್ತೀರಾ? ಪುಷ್ಕರ್ ಅವರು ಆಕ್ಟ್ ಮಾಡ್ಬೇಕು. ಇಲ್ಲ ಇಲ್ಲಿ ಆಕ್ಚುಲಿ ಪುಷ್ಕರ್ ಅವರು ಅತಿ ಶೀಘ್ರದಲ್ಲಿ ಹೀರೋ ಆಗ್ತಾ ಇರೋದ್ರಿಂದ ಅವರು ಆಕ್ಟಿಂಗ್ ಮಾಡ್ಬೇಕು ಅಂತ ಕೇಳಿಕೊತಾ ಇದಾರೆ ನಮ್ಮ ಚಂಡೂರ್ ಅವರು. ಪುಷ್ಕರ್ ಅವರು ಹಾಗೂ ಆಶಿಕ್ ಅವರೇ ಬನ್ನಿ. ಸೊ ಗೆಸ್ಟ್ ಮಾಡೋದಕ್ಕೆ ನಮ್ಮ ಸುನಿಯವರು ಇದಾರೆ. ಸುನಿಯವರೇ, ನಾ ಮಾತಾಡೋದ್ ಕೇಳಿಸ್ತಾ ಇದೆಯಾ? ಏನೋ ಅಂದ್ರೆ ಏನೋ ಅಂದ್ರೆ ಅಲ್ಲಿಗೆ ಹೆಡ್ ಫೋನ್ ವರ್ಕ್ ಆಗ್ತಾ ಇದೆ ಅಂತ ಆಯ್ತು. ನಮ್ಮ ಅಪಸ್ವರದ ಆಪ್ತಾರೆ ರೆಡಿ? ಆ ಓಕೆ ಬರಲಿ. ಮೊಟ್ಟ ಮೊದಲ ಗಾನ ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ರಾತ್ರಿ ಕೂಡ ನಿದ್ದೆ ಇಲ್ಲ ಕಣ್ಣಿಗೆ. ಈಗ ಇದನ್ನ ಮಾಡಿ ತೋರಿಸಿ ಅವ್ರು ಹೇಳ್ಬೇಕು. ರೆಡಿ? ಹಾವು ಹಾವು ಆಕಾಶ ಗಿಡವಾಗಿ ಬೆಳೆಯೋದು ಹೀರೋ ಹೀರೋ ಯಾರು ಗೊತ್ತಿರುತ್ತೆ ರವಿ ಸರ್. ಕಾಯಿ ಕಾಯಿ ಹಾಗಲಕಾಯಿ ಕಡಲಕಾಯಿ ನುಗ್ಗೆಕಾಯಿ ಕಾಯಿ ಕಾಯಿ ನುಗ್ಗೆಕಾಯಿ. ಯಾವ ಸಾಂಗ್ ಸರ್ ನೀವು ಹೇಳಿದ್ದು? ಕಾಯಿ ಕಾಯಿ ನುಗ್ಗೆಕಾಯಿ. ಯಾವ ಬೇಸಿಸ್ ಮೇಲೆ ಹೇಳಿದ್ರಿ ಈಗ ನುಗ್ಗೆಕಾಯಿ ಅಂತ? ರವಿ ಸರ್ ಹೀರೋ. ಹೌದು. ಆಮೇಲೆ ಗಿಡ ಕಾಯಿ ಯಾವುದು? ಪುಷ್ಕರ್ ಅವ್ರು ತೋರಿಸಿದ ಕಾಯಿ. ಏನ್ ಟ್ಯಾಲೆಂಟು, ಏನ್ ಟ್ಯಾಲೆಂಟು. ಓಕೆ, ಈ ಒಂದು ಸಾಂಗ್ ಸರಿನಾ ತಪ್ಪನ ಅಂತ ನಮ್ಮ ಅಧ್ಯಕ್ಷರ ಕೇಳುವಂತ ಸಮಯ. ಅಧ್ಯಕ್ಷೆ ಆನ್ಸರ್ ಪ್ಲೀಸ್. ನುಗ್ಗೆಕಾಯಿ ಸ್ಪೆಷಲಿಸ್ಟ್ ಆಗಿರುವಂತಹ ಸಿಂಪಲ್ ಸುನಿ ಎರಡ್ ವೇದಿಕೆ ಮೇಲೆ ಬರಬೇಕು. ಆಕ್ಚುಲಿ ಸುನಿ ಅವ್ರು ಯಾವ್ದಾದ್ರು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದೀರಾ? ಇದೇ ಫಸ್ಟ್ ಟೈಮ್? ಇವತ್ತು ಎಷ್ಟು ಫಸ್ಟ್ ಟೈಮ್ ಗುರು ನನ್ನ ಶೋನಲ್ಲಿ. ಬಟ್ ಒಂದು ಅಂಕ ಸಿಕ್ಕಿದೆ ಟೀಮ್ ಆಶಿಕಾಗೆ, ಒಂದು ಅಂಕ. ಟೀಮ್ ಶರಣ್ ಅವರ ತಂಡದಿಂದ ಯಾರು ಇಲ್ಲಿ ಆಕ್ಟ್ ಮಾಡೋದಕ್ಕೆ ಬರ್ತಾ ಇದ್ರೆ, ಯಾರು ಅಲ್ಲೇ ನಿಂತ್ಕೊಂಡು ಗೆಸ್ಟ್ ಮಾಡ್ತಾ ಇದ್ರು? ಸರ್ ಯಾರು? ಏನಂಗಂದ್ರೆ ನೀವು ಗೆಸ್ಟ್ ಮಾಡ್ತೀರಾ. ಸೊ ಆಕ್ಟ್ ಮಾಡೋದು ಚಂಡೂರ್ ಅವರು ಹಾಗೂ ಭವ್ಯ ಮೇಡಮ್ ಅವರು. ಓಕೆ ಬನ್ನಿ. ಟೀಮ್ ಶರಣ್ ಅವ್ರಿಗೆ ಸಿಗ್ತಾ ಮೊದಲನೇ ಗಾನ ಅಪಸ್ವರದ ಮಿತ್ರರೇ, ನಾವ್ ಇದಕ್ಕೆ ಸ್ಪೆಷಲ್ ಆಗಿ ಆಸೆಡ್ ತಿರ್ಕೊಂಡ್ ಹಾಡ್ತೀವಿ. ಎಲ್ಲಾನ ತಿರ್ಕೊಂಡ್ ಹೇಳಿ. ಓಕೆ ಬನ್ನಿ ಗಾನ. ಗೊತ್ತಾಗ್ತದೆ ಕೇಳಿಸ್ತಾ ಇದೆಯಾ? ಲಿಪ್ಸಿಂಗ್ ಇಲ್ಲವಾ? ನಾನೇನ್ ಮಾತಾಡ್ತಾ ಇದೀನಿ ಗೊತ್ತಾಗ್ತಾ ಇದೆಯಾ? ಚೆನ್ನಾಗಿ ಹೊಡಿತಾ ಇದೀನಿ. ಓಕೆ ರೆಡಿ, ಸಮಯ ಶುರು. ಲಿಪ್ಸಿಂಗ್ ಇಲ್ಲ, ಲಿಪ್ಸಿಂಗ್ ಇಲ್ಲ. ಏ ಮೇಡಮ್ ಲಿಪ್ಸಿಂಗ್ ಇಲ್ಲ ಅಂತೀರ? ಮೇಡಮ್ ಲಿಪ್ಸಿಂಗ್ ಇಲ್ಲ. ನೀವ್ ನನ್ ಈ ಕಡೆ ತೋರಿಸಿ ನೋಡಿ ಅಂದ್ರೆ. ಹಲೋ, ನಿಮ್ಗೋಸ್ಕರ ಕ್ಯಾಮ್ರಾ ಹಾಕ್ಸಿದೀವಿ ಈ ಕಡೆ. ಇಲ್ಲ ಹಂಗೆಲ್ಲ ಇಟ್ಕೊಳಂಗಿಲ್ಲ. ನಾನು ನೀನು ನಾನು ಬೇರೆ ತೋರಿಸಿ ಚೆಂಡು ಕಡೆ. ಶಂಕರ್ ನಾಗೋದ್, ಶಂಕರ್ ನಾಗೋದ್ ಪಾರ್ಟಿ. ನಿನ್ ಜೊತೆ ನಾನು ಟೂ ಹೇಳಂಗಿಲ್ಲ. ಟೂ ಟು 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 ನಿನ್ನ ಜೊತೆ ನಾ ಟೂ ಟೂ ಗೋಪವೇ. ಅಧ್ಯಕ್ಷರೇ ಉತ್ತರ ಸರಿಯಾಗಿದೆಯಾ ತಪ್ಪಾಗಿದೆಯಾ ಆನ್ಸರ್ ಪ್ಲೀಸ್. ಸರಿ
ಮೇಡಮ್ ಅವರ ಸಿನಿಮಾನ ತುಂಬಾ ಚಿಕ್ಕ ವಯಸ್ಸಿಂದ ನಾವು ನೋಡಿಕೊಂಡು ಬೆಳೆದಂತವ್ರು. ಇವತ್ತು ಅವ್ರ ಜೊತೆಯಲ್ಲಿ ಒಂದ್ ಎರಡು ಹೆಜ್ಜೆನ ಹಾಕೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಅಂತಂದ್ರೆ ನಾನು ಸಿನಿಮಾ ರಂಗಕ್ಕೆ ಬಂದು ಸಾರ್ಥಕ ಆಗಿದೆ ಅಂತ ಅನ್ನೋ ಫೀಲಿಂಗ್ ಆಗ್ತಾ ಇದೀನಿ. ಬಟ್ ಹೇಳಿ ಮೇಡಮ್, ಶಂಕರ್ ನಾಗ್ ಸರ್ ಜೊತೆ ಆಕ್ಟ್ ಮಾಡಿದ್ರಿ, ಸಾಂಗ್ಲಿಯಾಲ ಸೂಪರ್ ಡೂಪರ್ ಹಿಟ್ ಸಿನಿಮಾ, ಸೊ ಅದರ ನೆನಪೇನಾದ್ರು ಹಂಚ್ಕೊಳ್ಳೋದಿರಿ, ಏನ್ ಹಂಚ್ಕೊಳ್ಳಕ್ ಇಷ್ಟಪಡ್ತೀವಿ? ಇದೇ ತರ ಅವತಾರ ಪುರುಷ ತರನೇ ಅದನ್ನು ಪಾರ್ಟ್ ಒನ್ ಪಾರ್ಟ್ ಟೂ ಆಗಿತ್ತು. ಸಾಂಗ್ಲಿಯಾನ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಚಿಕ್ಕನ್ನಾಗ ಅವ್ರು ನನ್ನ ಪೇರು ಒಂದು 10-15 ಪಿಕ್ಚರ್ ಅವ್ರ ಜೊತೆ ನಾನು ಮಾಡಿದ್ದೀನಿ. ಎಚ್ ಎ ಪರ್ಸನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ರಿಯಲಿ ಈಸ್ ಎ ಗ್ರೇಟ್ ಪರ್ಸನ್. ಅವ್ರಿಗೆ 24 ಗಂಟೆನೂ ಸಾಲ್ತಾ ಇರ್ಲಿಲ್ವೇನು ಕೆಲಸ ಮಾಡ್ಲಿಕ್ಕೆ, ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು. ಎಲ್ಲಾ ಕ್ಷೇತ್ರದಲ್ಲೂ ತಮ್ಮನ್ ತಾವು ತೊಡಗಿಸ್ಕೊಂಡು ರಿಯಲಿ ಈಸ್ ವರ್ಕಿಂಗ್. ನಿಜವಾಗ್ಲೂ ಆಗಿನ ಕಾಲದ ಹೀರೋಗಳನ್ನ ಆಕ್ಚುಲಿ ಆಕ್ಟ್ ಮಾಡಿ ತೋರಿಸೋದು ಈಸಿ ಅನ್ಸುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಸ್ಟೈಲ್ ಇತ್ತು. ಸುಮ್ನೆ ಹಿಂಗಂದ್ರೆ ಸಾಕು ಶಂಕರ್ ನಾಗ್ ಅಂತ ಹೇಳ್ಬಿಡ್ಬೋದು, ಈಗ ಹಿಂಗಂದ್ರೆ ರವಿಚಂದ್ರ ಅಂತ ಹೇಳ್ಬಿಡ್ಬೋದು, ಹಿಂಗಂದ್ರೆ ಅಣ್ಣ ಅವ್ರದ್ದು. ಆಕ್ಚುಲಿ ಈಗಿನ ಕಾಲದ ಹೀರೋಗಳು ಸ್ವಲ್ಪ ಕಷ್ಟ ಆಗ್ಬೋದು ನಾವು. ಈಗ ಶರಣ್ ಅವ್ರದ್ದು ತೋರಿಸಿ, ಹೆಂಗ್ ತೋರಿಸ್ತೀರಾ? ಹೇಳಿ ತಪ್ಪು ಮಾಡಿದೆ, ಬಟ್ ಇಲ್ಲ ನಿಜವಾಗ್ಲೂ ನಾನೊಂದು ವಿಚಾರ ಹೇಳಲೇಬೇಕು. ಭವ್ಯ ಮೇಡಮ್, ನಾವಂತೂ ಶಂಕರ್ ನಾಗ್ ಸರ್ನ ನೋಡಕ್ಕಾಗ್ಲಿಲ್ಲ, ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಕ್ಲಿಲ್ಲ, ಆದ್ರೆ ನಿಮ್ಮಂತ ಲೆಜೆಂಡ್ ಜೊತೆ ನಾವು ನಿಂತಿರೋದು ನಮಗ್ ಖುಷಿ ಆಗ್ತಾರೆ. ನಿಜವಾಗ್ಲು ಬರೀ ಜೋರಾಗಿ ಚಪ್ಪಾಳೆ. ಇದರ ಜೊತೆಗೆ ನಿಮಗ್ ಸಿಗ್ತಾ ಇದೆ 1 ಅಂಕ. ಟೀಮ್ ಶರಣ್ ಅವರು ಒಂಥರ ರೊಚ್ಚಿ ಗೆದ್ದಾಡ್ತಾ ಇದಾರೆ, ಫುಲ್ ಆನೆ ಮೇಲೆಲ್ಲ ಬಂದು ಗೆಲ್ತಾ ಇದಾರೆ. ಬಟ್ ಈ ಕಡೆ ನುಗ್ಗೆಕಾಯಿನೇ ತೋರಿಸಿದಂತ ಮಹಾರಥಿಗಳಿದ್ದಾರೆ ಇಲ್ಲಿ. ಹಾಗಾಗಿ ಎರಡನೇ ಸಾಂಗ್ ಅನ್ನ ಗೆಸ್ ಮಾಡಿದ ಸಮಯ. ಈಗ ಯಾರು ನಿಂತ್ಕೋತೀರಾ, ಯಾರು ಬರ್ತೀರಾ? ನಾನ್ ಗೆಸ್ ಮಾಡ್ತೇನೆ ಸರ್, ಗೆಸ್ಸಿಂಗ್ ಟೈಮ್ ನಂದು. ಆಶಿಕಾ ಅವರು ಹಾಗೂ ಸುನಿಯರ ದಯವಿಟ್ಟು ಬನ್ನಿ. ಸೊ ಹಾಗಿದ್ರೆ ನಿಮ್ಮ ಎರಡನೇ ಸಾಂಗ್ ರೆಡಿ ಆಗಿದೆ, ಆಪಸ್ ಸ್ವರದ ಆಗ್ತಾರೆ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಓಕೆ ರೆಡಿ, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ನಿಲ್ಲ ನೋಡ, ಶರಣ್ ಸರ್ ಏನ್ ಆಡ್ಯಾರ? ಕಬಾಬ್ ರವಿಚಂದ್ರನ್ ಎಣ್ಣೆಗೋ ಎಣ್ಣೆಗೋ ಸಾಂಗ್ ಅದೇನಾ ಅಲ್ವಾ ಅಂತ ನೋಡೋ ಅಂತ ಸಮಯ. ಅಧ್ಯಕ್ಷ ಸಾಂಗ್ ಪ್ಲೀಸ್. ಸರಿಯಾದ ಉತ್ತರನ ಕೊಟ್ಟಿದ್ದೀರಾ, ಬಟ್ ಬನ್ನಿ ಸುನಿಯರೇ ಬನ್ನಿ, ನೀವ್ ಹೇಳ್ತಿರಲ್ಲ ಪಾಪ ಆಕ್ಟರ್ಸ್ ಗೆ ಆಕ್ಷನ್ ಅಂತೀರಾ, ಇವಾಗ ನೀವ್ ಹೇಳಿ ಅಷ್ಟು ಕಷ್ಟ ಆಯ್ತು. ಅದಕ್ಕೆ ನಾವ್ ತೆರೆಯಿಂದ ಇರೋದು, ಆಕ್ಟಿಂಗ್ ತುಂಬಾ ಕಷ್ಟ ನನಗೆ ಅಲ್ವಾ. ಸೊ ಬಟ್ ನಿಮ್ಮ ಸಿನಿಮಾದಲ್ಲಿ ಒಂದು ಹೊಸ ದಾಖಲೆ ಇದೆ, ನಿಮ್ಮ ಸಿನಿಮಾದಲ್ಲಿ ಒಂದಾನ ಒಂದು ಎಣ್ಣೆ ಸಾಂಗ್ ಇದ್ದೇ ಇರುತ್ತೆ. ಆಕ್ಚುಲಿ ನೀವು ಹಾಡಿದ್ದು ತುಂಬಾನೇ ಚೆನ್ನಾಗಿದೆ, ಹಾಲು ಕುಡಿದ ಮಕ್ಕಳೇ ಉಳಿಯಲ್ಲ ಅಂತ ಒಂದು ಎರಡು ಲೈನ್ ಪ್ಲೀಸ್. ಅಯ್ಯೋ, ಹಾಲು ಕುಡಿದ ಮಕ್ಕಳೇ ಉಳಿಯಲ್ಲ, ನೀನು ನಾನೇ ಉಳಿಯುವ ಅಂತ ದೇವದಾಸೆ ಉಳಿಲಿಲ್ಲ, ಇನ್ನು ಬಾರೋ ನರುಳಿತನ ಹುಡುಗಿ ಹೆಸರಿನಲ್ಲಿ ಯಾಕೆ ಕುಡಿತೀರ, ಅವರೇ ನೋಡಿ ಬಂದು ಬಿಲ್ಲು ಕೊಡ್ತಾರ, ಹೃದಯ ಮಾಡಿದ ತಪ್ಪಿಗೆ ಲಿವರಿಗೆ ಶಿಕ್ಷೆ ಏತಕ್ಕೆ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ನಾವು ನೀವು ಉಳಿತೀವ ಅಂತ ದೇವದಾಸೆ ಉಳಿಲಿಲ್ಲ, ಇನ್ನು ಬಾರೋ ನರುಳಿತನ. ಸೆಕೆಂಡು ಸ್ಟೇಜ್ ಅಲ್ಲಾಡ್ ಹೋಗ್ಬಿಡ್ತು ನಿಜವಾಗ ಇಲ್ಲಿ, ಬಟ್ ಚೆನ್ನಾಗಿತ್ತು. ಸೊ ಈಗ ಕಟ್ಟ ಕಡೆಯ ಚಾನ್ಸ್, ಯಾರು ಆಕ್ಟ್ ಮಾಡ್ತಾರೆ, ಯಾರು ಗೆಸ್ ಮಾಡ್ತಾರೆ? ಅವರು ಗೆಸ್ ಮಾಡ್ತಾರೆ. ಯಾರು ಚೆಂಡು ಗೆಸ್ ಮಾಡ್ತೀರಾ? ಬನ್ನಿ ಶರಣ್ ಅವರೇ ಬನ್ನಿ. ಟೀಮ್ ಶರಣ್, ಆರ್ ಯು ರೆಡಿ? ಯಸ್ ಮೇಡಮ್. ನೀವು ಈ ಮನುಷ್ಯಂಗೆ ಯಾಕೆ ಕೇಳಿಸ್ತಾ ಇದೆಯಾ ಇಲ್ವಂತ ಗೊತ್ತಾಗದಿಲ್ಲ, ಯಾಕಂದ್ರೆ ಬಾಡದೇ ಡವ್. ಗುರು ಕೇಳಿಸ್ತಾ ಇದೆಯಾ ಗುರು? ಫುಲ್ ಡವ್ ಮಾಡ್ತಾರೆ, ಕೇಳಿಸ್ತಾ ಇದೆಯಲ್ಲ. ಉಂಡ್ರಾ? ಊಟ ಆಯ್ತು. ಮಲಗಿದ್ರ? ಲಿಸ್ಟ್ ಕೊಟ್ಟಿದ್ದೀವಿ.
ರೆಡಿ ವಾಪಸ್ ರೆಡಿ ಓಕೆ ರೆಡಿ ತಾಳಿ ಹೂವ ಎದೆಯಿಂದ ಜಾರಿ ಜಾರಿ ಹೊರಬಂದ ಓಕೆ ಶರಣ್ ಅವರೇ ಹಾಗೂ ಭವ್ಯ ಮೇಡಮ್ ಸಮಯ ಶುರು ವಿಷ್ಣು ದಾದಾ ಆ ಹೂ ಅಲ್ಲ ಇಲ್ಲ ಬರೀ ಅದು ಅನ್ನಂಗಿಲ್ಲ ಎಲ್ಲಿಗೆ ಎಲ್ಲಿಗೆ ಬರ್ಬೇಕು ಎಲ್ಲಿಗೆ ಬರ್ಬೇಕು ಹಾವು ಸಿಂಕ್ ಇಲ್ಲ ಮೇಡಮ್ ಆನೆ ಆನೆ ಹೋದೆ ಆನೆ ತಾಳೆ ಹೂವ ತಾಳೆ ಹೂವ ಎದೆಯಿಂದ ಈ ಸಾಂಗ್ ಸರಿನಾ ತಪ್ಪ ಅಧ್ಯಕ್ಷರೇ ಸಾಂಗ್ ಪ್ಲೀಸ್ ತಾಳೆ ಹೂವ ಎದೆಯಿಂದ ಶರಣ್ ಸರ್ ನಿಮ್ಗೂ ಈ ಸಾಂಗ್ಗೂ ಒಂದು ಸಂಬಂಧ ಇದೆ ಗೊತ್ತಾಗ್ತಿಲ್ವೇ ಗೊತ್ತಾಗ್ತಿಲ್ವಾ ಎಲ್ಲಿ ಇಡಿ ನೋಡಿ ಏನ್ ಸರ್ ಇದು ಅವತಾರ ಇದೇ ಸಾಂಗ್ ಅದು ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಪರ್ಫಾರ್ಮೆನ್ಸ್ ಲವ್ಲಿ ಲವ್ಲಿ ಸೊ ನಿಮಗೂ ಕೂಡ ಒಂದು ಅಂಕ ಸಿಗ್ತಾ ಇದೆ ಬರೀ ಜೋಳಿಗೆ ಚಪ್ಪಾಳೆ ಸೊ ಆಕ್ಷನ್ ಪಾರ್ಟಿನಲ್ಲಿ ಈಗಾಗಲೇ ಎಲ್ಲಾ ಸಾಂಗ್ಗಳು ಮುಗಿದಾಗಿದೆ ಎಲ್ಲರೂ ಗೆಸ್ ಮಾಡಾಗಿದೆ ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಎರಡೂ ತಂಡದವರು ಎರಡೂ ಚಾನ್ಸ್ ನ ಸಂಪೂರ್ಣವಾಗಿ ಬಳಸಿಕೊಂಡು ಎರಡೂ ಉತ್ತರಗಳನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಯಾರು ಅತಿ ಕಡಿಮೆ ಸಮಯದಲ್ಲಿ ಹಾಡು ಹೇಳಿದ್ರು ಗೆಸ್ ಮಾಡಿದ್ರು ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಈ ಒಂದು ಸುತ್ತಲ್ಲಿ ವಿನ್ನರ್ ಆಗಿರೋದು ಇಟ್ ಈಸ್ ನನ್ ಅದರ್ ದನ್ ಶರಣ್ ಟೀಮ್ ಎಸ್ ಟೀಮ್ ಶರಣ್ ವಿನ್ ಆಗಿದ್ದಾರೆ ಸೊ ವಿನ್ ಆದ್ಮೇಲೆ ಇನ್ನೇನಿಲ್ಲ ನಾವು ನಮ್ಮ ಕುಬೇರ ಮೂಲೆಗೆ ಅವ್ರನ್ನ ಕಳಿಸ್ತಾ ಇದೀವಿ ಟೀಮ್ ಶರಣ್ ಅವರಿಂದ ಯಾರನ್ನ ಕಳಿಸ್ತಾ ಇದ್ರ ಕುಬೇರ ಮೂಲೆಗೆ ಸೊ ನಮ್ಮ ಕಡೆಯಿಂದ ಅಮ್ಮ ಹೋಗ್ತಾರೆ ಎಸ್ ಅಮ್ಮ ಬನ್ನಿ ಹೋಗೋಣ ಶರಣ್ ಅವ್ರೆ ನಿಮ್ಗೆ ಏನನ್ಸತ್ತೆ ಎಷ್ಟು ಗೆಲ್ಬಹುದು ಅಂತ ನನಗೆ ತೀರಾ ಕಮ್ಮಿನೂ ಇರಲ್ಲ 25,000 rupees ಅಷ್ಟು ಜಾಸ್ತಿ 25 rupees ಇದೆ ಅಲ್ಲಿ ಅದಕ್ಕೆ ಹೇಳಿದ್ದು ಮಧ್ಯದಲ್ಲಂತೂ ಇರುತ್ತೆ ಇವ್ರು ಎಷ್ಟನ ಗೆದ್ರು ಅದಕ್ಕೆ ಟ್ಯಾಕ್ಸ್ ಜಿ ಎಸ್ ಟಿ ಇರುತ್ತೆ ಅದಾದ್ಮೇಲೆ ಎಷ್ಟು ಬರುತ್ತೆ ಅಂತ ನೋಡೋಣ ಎಸ್ ಭವ್ಯ ಅಮ್ಮನ ತೋಸಿ ಮೇಡಮ್ ಬಿ ಬಿ ಫಾರ್ ಭವ್ಯ ಬಿ ಫಾರ್ ಭವ್ಯ ಎ ಫಾರ್ ಆಶಿಕಲ್ಲಿ ಇತ್ತು ನೀವ್ ಅವಾಗ ತಗೊಳ್ಳಿಲ್ಲ ತಗೊಳ್ಳಿ ತಗೊಳ್ಳಿ ಅದೇ ತಗೊಳ್ಳಿ ಡಿ ಫಾರ್ ದೇಶಪಾಂಡೆ ಮೇಡಮ್ ಬೇಡ ಎತ್ತಿ ಎತ್ತಿ ಮೇಡಮ್ ಅದೇ ಒಳ್ಳೆ ಲಕ್ಕು ಎತ್ತಿ 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 ಈ ಅಪ್ಪ 40 ಜ್ಯೂಸ್ ಕುಡಿದೀನಿ ಅಂತ ಹೇಳಿ ಬನ್ನಿ ಅಲ್ಲ ಇಲ್ಲಿ ನೀವ್ ಏನೇ ಮಾತಾಡೋರು ಕೇಳಲ್ಲ ಯಾಕಂದ್ರೆ ಹೆಡ್ ಫೋನ್ ಹಾಕೊಂಡಿದ್ದಾರೆ ಸೊ ಅವಾಗ ಇಲ್ಲಿ ಇತ್ತಲ್ಲ ಮೇಡಮ್ ಡಿ 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 ಬನ್ನಿ ಮೇಡಮ್ ಡಿ 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 ನಾಟ್ ಬ್ಯಾಡ್ ಭವ್ಯ ಮೇಡಮ್ ಅವರು ಈಗಾಗಲೇ ಒಂದು ಅಮೌಂಟ್ ಅನ್ನ ಎತ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಎತ್ತಿದ್ದಾರೆ ಅಂತ ನೋಡೋಣ ಈಗ ಭವ್ಯ ಮೇಡಮ್ ಬನ್ನಿ ಭವ್ಯ ಮೇಡಮ್ ಬನ್ನಿ ಇಪ್ಪತ್ತೈದು ಇತ್ತು ಅಲ್ಲಿ ಒಳಗಡೆ ಅದ್ಭುತವಾಗಿ ನೋಡಿ ಅಲ್ಲಿ ನೋಡಿ ನಗು ನೋಡಿ ಮುಖ ನೋಡಿ ಸೊ ನಿಮ್ ಪ್ರಕಾರ ಎಷ್ಟು ಎತ್ತೀರ ಅನ್ಸುತ್ತೆ 2000 ಚೆಕ್ ಮಾಡ್ಬಿಡುವ ಯಾತಕ್ಕೂ ಟೀಮ್ ಆಶಿಕ ಅವ್ರಿಗಿಂತ ಟೀಮ್ ಶರಣ್ 1,000 rupees ಜಾಸ್ತಿ ಇದಾರೆ ಕಂಗ್ರಾಚುಲೇಷನ್ಸ್ ಮೇಡಮ್ ಕಂಗ್ರಾಚುಲೇಷನ್ಸ್ ಎರಡು ಸುತ್ತುಗಳು ಮುಗಿದಾಗಿದೆ ಈಗ ಎರಡು ಸುತ್ತಲ್ಲಿ ಒಂದು ಟೀಮ್ ಆಶಿಕ ಅವ್ರ ಗೆದ್ರೆ ಇನ್ನೊಂದು ಟೀಮ್ ಶರಣ್ ಅವ್ರ ಗೆದ್ದಾರೆ ಈಗ ಟೈ ಬ್ರೇಕರ್ ಸೊ ಈಗ ಕಟ್ಟ ಕಡೆಯದಾಗಿ 100,000 ಗೆಲ್ಲುವಂತಹ ಅವಕಾಶ ಮುಂದಿನ ಒಂದು ಸುತ್ತು ಆ ಸುತ್ತಿನ ಹೆಸರು ಕಿರಿಕ್ ಪಾರ್ಟಿ ಕಿರಿಕ್ ಪಾರ್ಟಿ ಸುತ್ತಿನ ರೂಲ್ಸ್ ನ ಮತ್ತೆ ನಮ್ಮ ಅಧ್ಯಕ್ಷರು ಹೇಳ್ಬೇಕು ಅಧ್ಯಕ್ಷರೇ ರೂಲ್ಸ್ ಹೇಳಿ
ಅಲ್ಲಿ ಇದು ಕೊನೆಯ ಆಟ. ಇಲ್ಲಿ ನಿಮಗೆ ಒಂದು ಸಾಂಗ್ ನ ಹಾಕ್ತೀವಿ, ನೀವು ಸಾಂಗ್ ಆಡ್ತಾ ಆಡ್ತಾ ಮಧ್ಯದಲ್ಲಿ ಒಂದು ಲಿರಿಕ್ಸ್ ಮಿಸ್ ಆಗುತ್ತೆ, ನೀವು ಅದು ಯಾವ ಲಿರಿಕ್ಸ್ ಅಂತ ಕಂಡುಹಿಡಿಯಬೇಕು. ಒಂದು ವೇಳೆ ಕಂಡುಹಿಡಿಯಲ್ಲ ಅಂದ್ರೆ ಇದು ಟೋಸ್ ಆಗುತ್ತೆ. ಇದರಲ್ಲಿ ಎರಡು ತಂಡಕ್ಕೂ ಒಂದೊಂದು ಚಾನ್ಸ್ ಸಿಗುತ್ತೆ. ಇನ್ ಕೇಸ್ ಸೋತ್ರೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ನಿರಂಜನ ಶುರು ಮಾಡೋ ಕಿರೀಟ ಪಾಟೀನ. ಫೈನಲಿ ಆಟದ ರೂಲ್ಸ್ ಕರೆಕ್ಟ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ವಿನ್ನರ್ಸ್ ಟೀಮ್ ಶರಣ್ ಅವ್ರ ಕಡೆಯಿಂದ ಯಾರು ಬರ್ತಾ ಇದಾರೆ ಒಂದು ಆಟ ಆಡೋದಕ್ಕೆ? ಈ ಆಟನ ತಂಡದ ನಾಯಕರುಗಳೇ ಆಡ್ಬೇಕು. ಶರಣ್ ಸರ್ ಮತ್ತೆ ಆಶಿಕ ನಿರ್ದೇಶಕರು ಹೇಳದ್ಮೇಲೆ ಆಯ್ತು ಫೈನಲ್ ಅಂತಾನ. ಓಕೆ, ಟೀಮ್ ಶರಣ್ ಅವರಿಂದ ಶರಣ್ ಸರ್ ಬರ್ತಾ ಇದಾರೆ, ಬನ್ನಿ ಸರ್. ಬನ್ನಿ, ನಿಮ್ಮ ಮೊಟ್ಟ ಮೊದಲ ಹಾಗೂ ಕಟ್ಟ ಕಡೆಯ ಗಾನ. ಬಂಗಾರ ಈ ಹೆಣ್ಣು ಇವಳಿಗೇಕೆ ಅಂದವು. ಇನ್ನೊಂದ್ಸಲ ಹೇಳಿ ಅದೇ ಶ್ರೀಗಂಧ. ಈ ತಾರೆಗೆ ಈ ತಾರೆಗೇಕೆ ಮಿನುಗು ದೀಪವು, ಈ ಬೆಳಕಿಗೇಕೆ ಬಿರಿಸು ಬಾಣವು. ಕೆನ್ನೆ ಮೇಲೆ ಸೇವಿದೆ ಅಲ್ಲೇ ಹೋಗಿದೆ, ತೊಂಡೆ ಹಣ್ಣು ತುಟಿಯಲಿ ಮಳಿಂಬೆ ಹಣ್ಣು ಬಾಯಲಿ. ದಾಳಿಂಬೆ ಹಣ್ಣು ದಾಳಿಂಬೆ ಕಾಳು. ಓಕೆ, ಇಲ್ಲಿಗೆ ಟೀಮ್ ಶರಣ್ ಅವರು ಎರಡು ಸಲಿದು ಮಕ್ ಮಕ್ಕ ನೀರು ಒಡಿಸ್ಕೊಂಡಿದ್ದಾರೆ. ನಾನು ಹಿಂಗೆ ಅಂತ ಗೊತ್ತಾಗಿದ್ರೆ ಒಂದು ಸೋತು ಇಟ್ಕೊಂಡ್ ಬರ್ತಾ ಇದ್ದೆ, ನೀಟಾಗಿ ಮಕ್ಕ ತೊಳ್ಕೊಂಡು. ಈಗ ನೋಡೋಣ ನಮ್ಮ ವಿಜಯ್ ಅವ್ರು ಏನು ದಬ್ಬಾಕ್ತಾರೆ. ಎಲ್ಲಾರು ಒಪ್ಕೊಂಡ್ರೆ ಮಾತ್ರ ವಿಜಯ್ ಅವ್ರನ್ನ ಕರೆಸ್ತೀವಿ. ಅಮ್ಮ ಓಕೆನಾ? ಅಮ್ಮ ಓಕೆನಾ? ಮೂರು ಜನಕ್ಕೆ ಓಕೆನಾ? ಬನ್ನಿ, ನೀನ್ ಮಧ್ಯದಲ್ಲಿ ನಿಂತ್ಕೊಂಡು ಸಖತ್ತಾಗಿರತ್ತೆ. ಸಾಗರಿಗೆ ಉಕ್ಕು ಆಸೆ ತುಂಬಿ ಬಂದಾಗ ಹೇಳು ಗುರು. ಏಯ್, ಇನ್ನು ಹಾಡ್ಲೇ ಎಲ್ಲ ಆಗ್ಲೇ ಹೋಗಿದ್ಯಲ್ಲೋ. ಸಿಂಧೂರ ಇಲ್ಲದ ಸಿಂಧೂರ ಇಲ್ಲದ ಸಿಂಧೂರ ಇಲ್ಲದ ಡ್ಯಾಶ್ ವಿದುವೆ ಆದಾಗ ಚಾಂದಿನಿ ಏನ್ ಹೇಳಿ? ಯಾರು ವಿದುವೆ ಆಗದ ಯಾರು ಗೊತ್ತು ಹೇಳಿ ಹೇಳಿ. ತಪ್ಸ್ಕೋಬಿಡಿ ತಪ್ಸ್ಕೋಬಿಡಿ. ಚಾಂದಿನಿ ಹೇಳಿ ಹೇಳಿ ಚಾಂದಿನಿ ಹೇಳಿ. ಹೇಳಿ ಹುಣ್ಣಿಮೆ ಡ್ಯಾಶ್ ಮಲಗು ಎಂದಾಗ ಹೇಳಿ ಹೇಳಿ. ಹುಣ್ಣಿಮೆ ಡ್ಯಾಶ್ ಮಲಗು. ಒಂದ್ ಶಾಂಪೂ ಒಂದ್ ಶವರ್ ಕೊಟ್ಟಿದ್ರೆ ಹಂಗೆ ಸ್ನಾನ ಆಗಿರೋದು ಅವ್ರದ್ದು. ಅಲ್ಲ, ನಾನು ಫುಲ್ ಹಾಡತ್ ಕೇಳಿದೀನಿ ಅಲ್ಲಿ ಎಲ್ಲ ಆದ್ಮೇಲೆ ಲಾಸ್ಟಲ್ಲಿ ಚಾಂದಿನಿ ಅದನ್ನೇಳಕ್ ನೀವೇ ಬರ್ಬೇಕು ಇಲ್ಲಿ. ಓಕೆ, ಈಗ ನನ್ನ ಫೇವರೇಟ್ ಹೀರೋಯಿನ್ ಆದಂತ ಟೀಮ್ ಆಶಿಕಾ ಇಂದ ಆಶಿಕಾ ಅವರೇ ಬರ್ತಾ ಇದಾರೆ, ಬರಬೇಕು ಜೋರಾಗಿ ಚಪ್ಪಾಳೆ. ಮನ್ಸು ಮಂಗ್ಯ ಆಗೈತಿ. ಚುಪು ಚುಪು ಅಂತೈತಿ, ಚುಮು ಚುಪು ಆತೈತಿ, ಚುಪು ಚುಪು ಅಂತೈತಿ, ಚುಮು ಚುಪು ಆತೈತಿ. ಶೋಕಿಗೆ ಸಾಲ ಮಾಡಿ ತಂದಿದೆ ಬುಲ್ಲೆಟ್ ಗಾಡಿ, ನೋಡಿ ನಮ್ಮಲ್ಲಿ ಹಾರನ್ ಹೊಡೆದಿ. ಎಷ್ಟು ಕಾಡು
ಎಷ್ಟು ಮಳ್ಳ ಮಾಡುತ್ತೆ ಯಾಕೆ ಕಾಯ್ತಾ ಇದ್ದೀರಾ? ತಡಿತೈತಿ, ಎಲ್ ತಡಿತಾ ಐತಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಈ ಬಿಡೋರ್ಗೆ ನೀರು, ನೀರ್ ಬಿಡೋರ್ಗೆಲ್ಲ ತಡಿತಾ ಇದೆ ಬಿಡ್ರು, ನೀರಾಗೋಯ್ತು. ಟೀಮ್ ಶರಣ್ ಅವ್ರ ಕಡೆ ಒಂದು ಸಾಂಗ್ಗೂ ಹೇಳಿಲ್ಲ, ಟೀಮ್ ಆಶಿಕ ಅವ್ರ ಕಡೆ ಒಂದು ಸಾಂಗ್ಗೂ ಹೇಳಿಲ್ಲ. ಆದರೆ ಒಂದೇ ಒಂದು ಪದ ಕರೆಕ್ಟ್ ಆಗಿ ಹೇಳಿರೋದ್ರಿಂದ ಸೊ ಈ ಒಂದು ಸುತ್ತಿ ರವಿನ ಟೀಮ್ ಆಶಿಕಾ. ಓಕೆ, ಕುಬೇರ ಮೂಲೆಗೆ ಖಂಡಿತವಾಗ್ಲೂ ನಿಮ್ಮ ಟೀಮ್ ಇಂದನೇ ಮತ್ತೊಮ್ಮೆ ಹೋಗುವಂತ ಅವಕಾಶ, ಆದ್ರೆ ಈಗ 100,000 ಗೆಲ್ಲುವಂತ ಅವಕಾಶ ಇರುತ್ತೆ. ಸೊ ನಿಮ್ಮ ಟೀಮ್ ಇಂದ ಯಾರನ್ನ ಕಳ್ಸಿಕೊಡ್ತಾ ಇರ ಮಿಸ್ಟರ್ ಪುಷ್ಕರ್? ಅಫ್ಕೋರ್ಸ್ ಪುಷ್ಕರ್ ಸರ್ ತಗೊಂಡೋದ್ರೆ ನಮ್ಮೆಲ್ಲರಿಗೂ ಸಮನಾಗ ಅನ್ಸ್ತಾರೆ, ಸೊ ಅದಕ್ಕೋಸ್ಕರ ಪ್ರೊಡ್ಯೂಸರ್ ಹೋಗ್ಲಿ ಅಂತ. ಪುಷ್ಕರ್ ಅವರೇ, ಆರ್ ಯು ರೆಡಿ? ಓಕೆ ಬನ್ನಿ. ಸೊ ಪುಷ್ಕರ್ ಅವರೇ ಬನ್ನಿ. ಇಲ್ಲ, ಅವ್ರ ಪಕ್ಕ ಅದೇ ಎತ್ತದ, ಅವ್ರ ಲಕ್ಕಿ ನಂಬರ್. ಇಲ್ಲ ಇಲ್ಲ, ಡಿ ಲಕ್ಕಿ ಆಲ್ಫಿ ಡಿನೇ ಎತ್ತದ ನನ್ ಗೊತ್ತಿರಂಗ. ಬೇಡ 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 ಬೇಡ. ಆಕ್ಚುಲಿ ಎಷ್ಟು ಗೆದ್ದಿರ್ಬೋದು ಅಂತ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಮಾತ್ರ ಅಮೌಂಟ್ ಇವಾಗ ಬರುತ್ತೆ. ಹೌದಾ? 100,000 ನನ್ ಪ್ರಕಾರ ಅವ್ರ ಡಿನೇ ಎತ್ತದ. ಅಲ್ಲಿ ಜೀರೋ ಇದ್ದಿದ್ರು ಡಿ ಎತ್ತವ್ರು ಅವರು. ಪಕ್ಕ ಪಕ್ಕ ಡಿನೆ ಎತ್ತಿದ್ದಾರೆ ಅಂತ. ಶರಣ್ ಸರ್ ಡಿನೆ ನೋಡೇ ಬೋಣ ಬನ್ನಿ. ಪುಷ್ಕರ್ ಸರ್ ಬನ್ನಿ. ಹೌದಾ? ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನೀವು ಗೆದ್ದಿರೋ ಅಂತ ಮೊತ್ತ ನಿಮ್ಮ ಟೈಮ್ ಚೇಂಜ್. ಬಂದ್ರೆ ಹೆಂಗೆ ಬೆಟ್ಟ, ಇಲ್ಲಾಂದ್ರೆ ಟಾಟಾ ಅಲ್ವಾ? ಓಕೆ, ಬಟ್ ಆಕ್ಚುಲಿ ಯಾಕೆ ಈ ದುಡ್ಡು ಬಂತು ಅಂತ ಗೊತ್ತಾಯ್ತಾ? ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನುವ ಮೊದಲನೇ ಸೂಚನೆ ಇದಾಗಿರುವ ಸೂಚನೆ, ಅದು 200% ಸತ್ಯ. ಟೀಮ್ ಆಶಿಕಾ ಅವರು ಗೆದ್ದಿರೋಂತ 100,000 ರೂಪಾಯಿನ ಇವಾಗ ಕೊಡುವಂತ ಸಮಯ ಬರಲಿ. ಗಾನಾ ಬಜಾನಾ ಸೀಸನ್ 2 ಮೊಟ್ಟ ಮೊದಲ ಸಂಚಿಕೆ, ಮೊಟ್ಟ ಮೊದಲ ಚೆಕ್, ಅದು ನಮ್ಮಲ್ಲಿ ಎಷ್ಟು ಮ್ಯಾಕ್ಸಿಮಮ್ ದುಡ್ಡಿದೆಯೋ ಅದಷ್ಟು ಇವ್ರಿಗೆ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಅಮೃತ್ ನೋನಿ ಇವ್ರ ಕಡೆಯಿಂದನೂ ಒಂದಷ್ಟು ಗಿಫ್ಟ್ ಹ್ಯಾಂಪರ್ಸ್ ಇದೆ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಇರುವಂತಹ ಒಬ್ಬ ವಿಶೇಷ ಅತಿಥಿ, ವಿಶೇಷ ವ್ಯಕ್ತಿ, ಅವರ ಹುಟ್ಟುಹಬ್ಬನ ಆಚರಿಸ್ಕೋತಾ ಇದ್ದಾರೆ. ಅವರಿನ್ಯಾರು ಅಲ್ಲ, ನಮ್ಮ ಕರುನಾಡದ ದಶಕಗಳ ಕಾಲ ರಂಜಿಸಿರುವಂತ ನಮ್ಮ ಭವ್ಯ ಮೇಡಮ್ ಅವರ ಹುಟ್ಟುಹಬ್ಬ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನ ಮೇಲೆ ಇದೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಈ ಸಿನಿಮಾನ ಜನ ಥಿಯೇಟರ್ಗೆ ಬಂದು ನೋಡ್ಲೇಬೇಕು. ಯಾವ ಕಾರಣಕ್ಕೆ? ಯಾರು ವಸ್ತು ಬಯಸ್ತಾರ? ಓಕೆ, ಸಿನಿಮಾ ರೊಟೀನ್ ಆಗಿದೆ, ರೊಟೀನ್ ಕತೆಗಳು ಬರ್ತಾ ಇದೆ, ಏನಾದ್ರು ಫ್ರೆಶ್ ಹೊಸ ಕತೆಗಳು ಬರಬೇಕು ಅಂತ ಅನ್ಕೊಂಡಿರೋಗೆ. ಮತ್ತೆ ಶರಣ್ ಸರ್ ಹಿಂದಿನ ಎಲ್ಲಾ ಆಡಿಯನ್ಸ್, ಅಧ್ಯಕ್ಷ, ಅದನ್ನ ಆ ಜನರು ಇಷ್ಟಪಡೋರ್ಗು ಎಲ್ಲಾರ್ಗು ಒಂದು ಟ್ರೀಟ್ ವಾಚ್ ಇದೆ. ಮತ್ತೆ ಹ್ಯೂಜ್ ಕಲಾವಿದರ ದಂಡಿದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಿನಿಮಾದ ಟ್ರೈಲರ್ ನೋಡ್ಬೋದಾ? ಓಕೆ, ಟ್ರೈಲರ್ ಪ್ಲೀಸ್. ಹಲೋ, ಧೋನಿ ಚೀಲ ನಿಖಲಾ ಅನಿಲ ಇದ್ರಲ್ಲಿ ಸೆಕೆಂಡ್ ಇರೋ ನೀನೆ. ವಾಟ್ ಅಪ್ಪ ನಿಮಗೆಲ್ಲ ಎಲ್ಲಿ ಸಿಕ್ಕದ ಅಂತ ಅಕ್ಕ ಕೇಳ್ತಿದ್ದಾಳೆ. ಎಲ್ಲಿ ಸಿಕ್ಕೆ, ಹೇಗೆ ಸಿಕ್ಕೆ ಎಂದು ಕೇಳುವ ಸಮಯ ಇರೈತಾ? ಹಿಂಗಂತೀನಿ ಅನ್ಕೊಂಡ? ನಾನ್ ನೆಟ್ಟಿ ತಂಗಿ ಬರ, ನಾನ್ ಬಿಟ್ಟಿದ್ ನದಿ, ನಾನ್ ಹೊರಕೆ ಹೊಡೆದಿದ್ ತೊಟ್ಲು, ನನ್ ಕರ್ನಂಗೆಲ್ಲ ನೆನ್ಪಿದೆ. ಅಮ್ಮ, ನಿನ್ನ ನಾನು ಫಸ್ಟ್ ಆಕ್ಟಿಂಗ್ ಅಲ್ಲಿ ಏನಂತ ಹೇಳ್ಕೊಡ್ಬೇಕು. ನಂಗ 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 ಅನ್ನೋದ್ ಬಿಟ್ಟು ನನ್ನೇ ಫಾಲೋ ಮಾಡ್ತಿದ್ರೆ ನಿಂಗೇನ್ ಅನ್ಸುತ್ತೆ?
ಚುಟ್ಟು ಚುಟ್ಟು ಅನ್ಸುತ್ತೆ. ಒಳಗಡೆ ನಂಗೊಂದು ಬಹಳ ಇಷ್ಟ ಆಯ್ತು. ನಂಗ 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 ಅಂತ. ವೈ ಕಾಂಟ್ ವಿ ರೀಕ್ರಿಯೇಟ್ ಇಟ್ ಸರ್? ಆಕ್ಷನ್. ನಿಮ್ಗೆ ಆಕ್ಟಿಂಗ್ ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು. ನಂಗ 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 ನನ್ಗ ನಂಗ ನನ್ಗ ಅನ್ನೋದ್ ಬಿಟ್ಟು ನನ್ನೇ ನೋಡ್ತಿದ್ರೆ ಏನನ್ಸುತ್ತೆ? ಚುಟ್ಟು ಚುಟ್ಟು ಅನ್ಸುತ್ತೆ. ನಿಮ್ಮನ್ನ ಬರಿಗೈಯಲ್ಲಿ ಕಳ್ಸೋದ ಮಾತೇ ಇಲ್ಲ. ಅಮೃತ್ ಧೋನಿ ಅವ್ರ ಕಡೆಯಿಂದ ಮತ್ತೊಂದು ಗಿಫ್ಟ್ ಹ್ಯಾಂಪರ್ ಇದೆ. ಈ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದೀವಿ. ನೀವು ನೋಡ್ತಾ ಇದ್ದೀರಾ ರಾಮರಾಜ್ ಪಂಚೆ ಶರ್ಟ್ಗಳು ಬನಿಯನ್ಗಳು ಪ್ರೆಸೆಂಟ್ಸ್ ಗಾನ ಬಜಾನ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.